ಆತ್ಮೀಯ ಹೇ ಸೀತಾರಾಮ್ ಮುಖ್ಯರೆ, ನಾನು ನಿಮ್ಮ ವೈಯಮ್ಮ ಯಥೋ ಮಲ್ಲಪ್ಪ ಜೊತೆ ಅವರು. ಈ ದಿನ ವಿಶೇಷವಾಗಿ ಮೊದಲು ಈ ಮಾತನ್ನು ಕೇಳ್ರಿ, ಆಮೇಲೆ ನಾವು ಏನು ಅನ್ನೋದನ್ನು ಚರ್ಚೆ ಮಾಡೋಣ. ಯಾವ ವಿಷಯ ಏನು ಗೊತ್ತಾಗ್ತದೆ ನಮಗೆ? ಮನುಷ್ಯ ಹೇ ಲೇಕಿನ್ ಮಾನವತಾ ನೀ ಇನ್ಸಾನಿಯತ್ ನೀ ಹೇ ಓ ಮನುಷ್ಯ ಬನ್ ಜಾ ಅಸಲಿ ಪೈಲೆ ವಹಾ ಜಾನೆ ಬಾದ ಉಸ್ಕೋ ಲಗ್ತಾ ಹೇ ಲೇಕಿನ್ ಮನುಷ್ಯ ಸೇ ಕೋಯಿ ಹೋತೆ ಅತಿ ಮಾನವ ಸೂಪರ್ಮ್ಯಾನ್ ಕಹತೆ ಸೂಪರ್ಮ್ಯಾನ್ ಫಿಲ್ಮಿ ವಗೇರ ನಿಕಲ್ತಿ ಉಸ್ಮೇ ದಿಖಾತೆ ಕಿ ಅಲೌಕಿಕ ಶಕ್ತಿ ಆ ಜಿನ್ಕೆ ಪಾಸ್ ಹೋತಿ ತೋ ಫಿರ್ ಮನುಷ್ಯ ಅಲೌಕಿಕ ಬನ್ನಾ ಚಾಹತಾ ಸೂಪರ್ಮ್ಯಾನ್ ಬನ್ನಾ ಚಾಹತಾ ಅತಿ ಮಾನವ ಬನ್ನಾ ಚಾಹತಾ ಲೇಕಿನ್ ವಹಾ ರುಕ್ತಾ ನೀ ಉಸ್ಕೋ ಲಗ್ತಾ ಹೇ ಕಿ ದೇವ್ ಬನ್ನಾ ಚಾಹಿಯೇ ತೋ ದೇವತಾ ಬನ್ನಾ ಚಾಹತಾ ಲೇಕಿನ್ ದೇವತಾ ಕಹತೆ ಕಿ ಹಮಸೆ ತೋ ಭಗವಾನ್ ಬಡಾ ಹೇ ವೋ ಭಗವಾನ್ ಬನ್ನಾ ಚಾಹತಾ ಔರ್ ಭಗವಾನ್ ಕಹತಾ ಹೇ ಕಿ ಮೈ ತೋ ವಿಶ್ವರೂಪ್ ಹೂಂ ಅಭಿ ತೋ ಆಪ್ಕೋ ಏಕ ರೂಪ ಮೇ ದಿಖ ರಹಾ ಹೂಂ ಲೇಕಿನ್ ಮೇರಾ ಜೋ ಸಾರೆ ವಿಶ್ವ ಮೇ ವ್ಯಾಪ್ತ ಐಸಾ ಬಿನಾ ಆಕಾರ ಕಾ ರೂಪ ಹೇ ವೋ ಅಸಲಿ ಮೈ ಕೇಳಿದ್ರಲ್ಲ ಅತಿ ಮಾನವ ಮಾನವ ದೇವ ಮಾನವ ದೇವತ್ವ ಇದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಮ್ಮ ಮೋಹನ್ ಭಾಗವತವನ್ನು ಇಡ್ತಾ ಇದ್ದಾರೆ. ಇದು ಯಾರ ಕುರಿತಾಗಿ ಅನ್ನೋದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಜಾರ್ಖಂಡದಲ್ಲಿ ಹೇಳಿದ್ದಾರೆ ಈ ಮಾತುಗಳನ್ನು. ಅಂದರೆ ಯಾವುದೇ ಇದ್ದರೂ ಸಹಿತ ನೆಲದೊಂದಿಗೆ ನೆಲದ ಬದುಕಿನೊಂದಿಗೆ ಕೂಡಿದಂಥ ವಿಷಯ ಆಗಿರಬೇಕು ಅನ್ನುವಂಥ ಮಾತನ್ನು, ಜೊತೆಗೆ ಇಲ್ಲಿ ಯಾವುದು ಸೂಪರ್ ಮ್ಯಾನ್ ಅಥವಾ ಸೂಪರ್ ಶಕ್ತಿ ಅನ್ನೋದಕ್ಕಿಂತಲೂ ಆ ವ್ಯಕ್ತಿ ನಾನೇ ಅಂತ ಹೇಳ್ಕೊಳ್ಳೋದು ಒಂದು ರೀತಿ ತಪ್ಪು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಯಾಕೆ ಈ ಮಾತನ್ನು ರೆಫರ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಇವತ್ತು ನಿಧಾನಕ್ಕೆ ಮೋದಿಯವರ ಒಂದು ಏನಪ್ಪ ಈ 10 ವರ್ಷಗಳಲ್ಲಿ ಏನು ಸಂಗ್ರಹಿಸ್ಕೊಂಡು ಬಂದಿದ್ರು ಅಥವಾ ಬೆಳೆಸ್ಕೊಂಡು ಬಂದಿದ್ರು ಅಥವಾ ಒಂದು 10 ವರ್ಷಗಳಲ್ಲಿ ಏನೇನು ಮಾಡಿದ್ರು ಆ ಎಲ್ಲ ನೆಲೆಯಲ್ಲಿ ಕೊನೆಯ ಹಂತದ ಒಂದು ನೀವು ಎಕ್ಸಾಮ್ ಅಲ್ಲರಿ ಅಥವಾ ಕೊನೆಯ ಹಂತದ ಒಂದು ಚುನಾವಣೆಯಲ್ಲಿ ಏನು ಮಾತಾಡಿದರು. ನಾನು ಡೈರೆಕ್ಟ್ ದೇವರೊಂದಿಗೆ ಕನೆಕ್ಷನ್ ಅದನ್ನು ಒಂದು ಏನೋ ನಾನು ಸ್ವತಃ ದೇವರನ್ನು ಅನ್ನುವಂಗೆ ಮಾತಾಡೆ. ಕೊನೆಗೆ ಏನು ಮಾತಾಡಿದಿರಪ್ಪ ಅಂತಂದರೆ, ಇದು ನಾನೊಬ್ಬ ನಾನ್ ಬಯಾಲಜಿಕಲ್ ಅಥವಾ ನಾನು ಶರೀರದಿಂದ ಹುಟ್ಟಿದವನಲ್ಲ ಅನ್ನುವಂಥ ಮಾತು ಮಾತಾಡಿದಾಗ ಅದನ್ನು ಸಾಕಷ್ಟು ನಮ್ಮ ರಾಹುಲ್ ಗಾಂಧಿ ಅವರು ಟೀಕನ್ನು ಮಾಡಿದರು ಅಥವಾ ವಿಮರ್ಶೆ ಮಾಡಿದರು. ಸ್ವತಃ ಮೋದಿಯವರ ಎದುರುಗಡೆಯನ್ನು ಈ ಮಾತುಗಳನ್ನು ಮಾತಾಡಿ ತೋರಿಸಿದರು. ಇರಲಿ, ಅದೊಂದು ಬದಿಗಿಡೋಣ. ಈಗ ನಾವು ಮಾತಾಡುವಂಥ ವಿಷಯ ಏನಪ್ಪ ಅಂದರೆ, ಇವತ್ತು RSS ಆಗಿರ್ಬೋದು, BJP ಆಗಿರ್ಬೋದು ಅಥವಾ ಮೋದಿಯವರಾಗಿರ್ಬೋದು, ಇವತ್ತು ಈ ಮೋದಿಯವ್ರ ಕಾಲದಲ್ಲೇ BJP ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತು. ಆಲ್ ಓವರ್ ಇಂಡಿಯಾದಲ್ಲೇ ಜಗದಲ್ಲೇನು ಬಹಳ ದೊಡ್ಡ ಒಂದು ಸಂಘಟನೆ, ರಾಜಕೀಯ ಸಂಘಟನೆ ಅನ್ನೋದನ್ನು ಮಾಡಿಕೊಂಡಿತ್ತು. ಜೊತೆಗೆ 100,000 ಶಾಖೆಗಳನ್ನು RSS ಇಂಡಿಯಾದಲ್ಲಿ ಮಾಡಿತು. ಎಲ್ಲ ಕಡೆ ತನ್ನ ವಿಚಾರಧಾರೆಗಳನ್ನು ವಿಚಾರವನ್ನು ಹಂಚುವಂಥ ಕೆಲಸ ಮಾಡಿತು. ಅನೇಕ ಕಾರ್ಯಕರ್ತರು ಅಥವಾ RSS ಕಾರ್ಯಕರ್ತರು ಅಥವಾ ಸ್ವಯಂ ಸೇವಕರು ಯಾವ ರೀತಿಯಾಗಿ ಬೆಳೆದು ನಿಂತರು ಅನ್ನೋದನ್ನು, ಅಷ್ಟೇ ಅಲ್ಲ ಬೆಳೆಯುವ ಜೊತೆಗೆ ಇವತ್ತು ನಿಧಾನಕ್ಕೆ ಈ 2-3 ಕಡೆ ಒಂದು BJP ಒಡಿಯುವ ಹಂತಕ್ಕೆ ಬಂದಿದ್ದು ಮಹಾರಾಷ್ಟ್ರ ಮತ್ತು ಈ ಒಂದು ಏನಪ್ಪ ಅಂತಂದರೆ ನೆಕ್ಸ್ಟ್ ಇದ್ದಂಥ ನಿಮಗೆ ಗೊತ್ತದೆ ಮಹಾರಾಷ್ಟ್ರ ಜೊತೆಗೆ ಉತ್ತರ ಪ್ರದೇಶ UP. UPಯಲ್ಲೂ ಸಹ ತಿಕ್ಕಾಟ ಜೋರಾಗ್ಯದ, ಮಹಾರಾಷ್ಟ್ರದಲ್ಲೂ ತಿಕ್ಕಾಟ ಜೋರಾಗ್ಯದ, ಎಲ್ಲರೂ ಒಡಿಯೋ ಹಂತಕ್ಕೆ ಬಂದು ನಿಂತುಬಿಟ್ಟದೆ. ಇವತ್ತೊಂದು ನಾವು ಇವು ಒಂದು 10 ವರ್ಷದ ಇವರು ಆಡಳಿತದಲ್ಲೇ ಮೋದಿಯವರು ಆಡಳಿತದಲ್ಲೇ ಇವರು ಏನು ಮಾಡಿದ್ರು ಅದ್ರ ಪ್ರತಿಫಲ ಕಾಂತಕ್ಕಂಥ ಯಾವುದು ಬಲಿಷ್ಠ ಶಕ್ತಿ ಬಲಿಷ್ಠ ಸಂಘಟನೆ ಇದು ಸೋಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವೇನು ಬಯಸ್ಕೊಂಡಿದ್ದೀವಿ BJP ಅಥವಾ RSS ದ ಒಂದು ಹೋರಾಟದಿಂದಾಗೆ. ಇವತ್ತು ಅದು ಒಂದು ಒಡೆದು ನಿಲ್ತದೆ ಏನು ಅಂತ, ಒಡಕಿನ ಹಾದಿಗೆ ಬಂದು ನಿಂತದೆ ಏನು ಅಂತ ಮಾತು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ದೆಹಲಿಯ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮೋದಿ ಮತ್ತು ಶಾರ್ ಅವರ ಒಂದು ಹಿಡಿತದಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಬದಲಾವಣೆ ಸಾಧ್ಯ ಇತ್ತು, ಮುಖ್ಯಮಂತ್ರಿ ಬದಲಾಯಿಸಬೇಕು ಅನ್ನುವಂಥ ಒಂದು ಸ್ಥಿತಿಗೆಲ್ಲ ಬಂದು ನಿಂತಿದ್ದರು. ಆದರೆ RSS ಅದನ್ನು ಮಾಡಿಕೊಳ್ಳಲಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹದಂತ. ಯೋಗಿ ಆದಿತ್ಯನಾಥ್ ಅವರು ಮತ್ತೆ ಸೇಮ್ ಆಗಿ ಮುಂದುವರೆದರು ಅಥವಾ ಒರಿತಾ ಇದ್ದಾರೆ ಅನ್ನೋದು ಸಹಿತ ಅಷ್ಟೇ ಇಲ್ಲಿ ಗಮನಿಸಬೇಕಾದ ವಿಷಯ ಆಗಿದೆ. ಹೀಗಾಗಿ ಗುಜರಾತ್ ಲಾಬಿ ಅಂದರೆ ಮೋದಿ ಮತ್ತು ಶಾರ್ ಅವ್ರ ಲಾಬಿ ಏನಾಗಿದೆಪ್ಪ ಅಂದರೆ, ಇವತ್ತೊಂದಿಷ್ಟು ಹಿಂದೆ ಹೆಜ್ಜೆ ಸರಿಸಬೇಕಾದಂಥ ಪ್ರಸಂಗ ಬಂದುಬಿಟ್ಟದಂತ. ಇಲ್ಲಾಂದ್ರೆ ಅಲ್ಲಿ ಬದಲಾವಣೆ ಖಚಿತವಾಗಿ ಹೋಗಿಬಿಟ್ಟಿದ್ದು. ಈಗಾಗಲೇ ಬದಲಾಯಿಸಬೇಕಂತ 2-3 ಸಲ ಪ್ರಯತ್ನ ಮಾಡಿದರು. ಈ ಸಲ ಕೊನೆಯ ಹೋರಾಟವನ್ನು ಅಥವಾ ಕೊನೆಯ ಪ್ರಯತ್ನವನ್ನು ಮಾಡಿ ತಮ್ಮ ವಿರೋಧಿಗಳನ್ನು ಪೂರ್ತಿಯಾಗಿ ಬದುಕಿ ಸರಿಸಬೇಕು ಅನ್ನುವಂಥ ಕೆಲಸವನ್ನು ಮೋದಿಯವರು ಮತ್ತು ಶಾರ್ ಅವರು ಮಾಡಿದರು. ಅದು ಯಶಸ್ಸು ಆಗಲಿಲ್ಲ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಇವತ್ತು ಮೋದಿಯವರು ಹಿಡಿತ ಕಡಿಮೆ ಆಗೋ ಜೊತೆಗೆ ಅಲ್ಲಿ ಈ ಒಂದು ಒಡಕು ಉಂಟಾಗಬಹುದಾ ಅನ್ನುವಂಥದ್ದು.
ಯಾಕಂದ್ರೆ ಭಾಳಷ್ಟು ಬೆಳೆದ್ಬಿಟ್ಟಿದೆ ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ. ಹೀಗಾಗಿ ಈ ಒಂದು ಭಾಳ ಬೆಳೆದ್ರಿಂದಾಗೆ ಅಲ್ಲಿ ಯಾರೂ ವಿರೋಧಗಳಿಲ್ಲ ಅನ್ನೋದು ಪ್ರಸಂಗ ಬಂದಾಗ ಸ್ವತಃ ಒಳಗಿನಿಂದಲೇ ಅಲ್ಲಿ ವಿರೋಧಗಳು ವ್ಯಕ್ತ ಆಗ್ತಾ ಇವತ್ತು ಎರಡೂ ಒಳಿತಾವೇನು ಅನ್ನೋಂಥದ್ದು ಜನರ ಒಂದು ಅಭಿಪ್ರಾಯದ